manjulagaana madhura madhuravee manjulagaana hridaya tanisuva hosataana madhura madhuravee manjulagaana hridaya tanisuva hosataana madhura madhuravee manjulagaana ಸಂಭ್ರಮ ಸ್ವರ ಬೆರಸಿಹ ಗಾಳಿಯ ಪರಿಮಳ ಸ್ವಾಗತ ಪ್ರಿಯ ಪ್ರಾಣ ಸಾಮಾನ್ಯವಾಗಿ ಬೆಳದಿಂಗಳನ್ನು ಇಷ್ಟಪಡೋದಲ್ಲೇ ಇರತಕ್ಕಂಥ ಜನಗಳು ಬಹಳ ಕಡಿಮೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಬೆಳದಿಂಗಳು ಎಲ್ಲರಿಗೂ ಇಷ್ಟ ಅಲ್ಲ ನೋಡಿ, ಯಾರ್ಯಾರಿಗೆ ಇಷ್ಟ ಇಲ್ಲ ಕೈ ಎತ್ತಿ ನೋಡೋಣ. ಬೆಳದಿಂಗಳು ಖಂಡಿತ, ಅದರಲ್ಲೂ ಪೂರ್ಣಚಂದ್ರನ ಒಂದು ಬೆಳದಿಂಗಳು ಅಂತ ಹೇಳಿದ್ರೆ ರಸಿಕರಿಗೆ, ಕವಿಗಳಿಗೆ, ಕಲಾವಿದರಿಗೆ, ಪ್ರೇಮಿಗಳಿಗೆ ಬಹಳ ಇಷ್ಟ ಬೆಳದಿಂಗಳು. ಹೀಗೆ ತಮ್ಮದೇ ಆದ ಮದುವೆ ಮಾರ್ಕೆಟ್ ಅನ್ನೋ ಒಂದು ನಾಟಕವನ್ನು ಆಧಾರವಾಗಿಟ್ಕೊಂಡು ಗೀತಾಪ್ರಿಯ ಅವರು ಮದುವೆ 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 ಅಂತಕ್ಕಂಥ ಒಂದು ಚಿತ್ರದಲ್ಲಿ, ಇದು ವರದಕ್ಷಿಣೆಯ ಸಮಸ್ಯೆಯನ್ನು ಕುರಿತಾದ ಚಿತ್ರ, ಒಂದು ಹಾಡನ್ನು ಬರೆದಿದ್ದಾರೆ. ಅದು ಅಲ್ಲಿ ಪೂರ್ಣಚಂದ್ರಮ್ಮ ಅಂತಕ್ಕಂಥ ಒಂದು ಹಾಡು. ಸತ್ಯಮ್ಮ ಅವರ ಸಂಗೀತ, ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಡಿರುವ ಈ ಒಂದು ಹಾಡನ್ನು ನಿಮ್ಮ ಮುಂದೆ ಹಾಡ್ತಾ ಇದ್ದಾರೆ. ಈ ವೇದಿಕೆಯಲ್ಲಿ ಗಾಯಕ ಎಸ್ ಮಧುಸೂದನ್. ಅಲ್ಲಿ ಪೂರ್ಣ ಚಂದ್ರಮ ಇಲ್ಲಿ ಕಣ್ಣ ಸಂಗಮ ಇಂದು ನಮ್ಮ ಬಾಳಿನಲ್ಲಿ ಮಧುರ ಮಿಲನ ಸಂಭ್ರಮ ಪ್ರೇಮ ಪೂರ್ಣಿಮಾ ಪ್ರೇಮ ಪೂರ್ಣಿಮಾ ಮಲ್ಲಿಗೆ ಪ್ರೀತಿ ಸುಗಂಧವ ಈ ದಿನ ಚೆಲ್ಲುತ್ತಿರೆ ಈ ದಿನ ಚೆಲ್ಲುತ್ತಿರೆ ಕೆಂಪಗೆ ಆಗಿದೆ ಗುಲಾಬಿ ಕೆನ್ನೆ ನಾಚಿಕೆ ನಲಿಯುತ್ತಿರೆ ನಾಚಿಕೆ ನಲಿಯುತ್ತಿರೆ ಮುಂಗುರುಳ ಮಂಟಪದೇ ನಿನ್ನಯ ಮುಖವು ಮಿಂಚುತ್ತಿರೆ ಪ್ರೇಮ ಪೂರ್ಣಿಮಾ ಪ್ರೇಮ ಪೂರ್ಣಿಮಾ ಕಾಮನ ಬಿಲ್ಲಿನ ಬಣ್ಣಗಳೆಲ್ಲ ನಿನ್ನಯ ಕಣ್ಣಲ್ಲಿ ಮೂಡುತ್ತಿವೆ ನಿನ್ನಯ ಕಣ್ಣಲ್ಲಿ ಮೂಡುತ್ತಿವೆ ಆ ಬಣ್ಣಗಳೆಲ್ಲವ ನೀನಿಂದು ಈ ಎನ್ನಯ ಕಣ್ಣಲ್ಲಿ ತುಂಬುತ್ತಿವೆ
ಎನ್ನಯ ಕಣ್ಣಲ್ಲಿ ತುಂಬುತ್ತಿವೆ ಒಡವೆಗಳು ನಿನಗೆ ಆಗಿದೆ ಲಜ್ಜೆಯ ಆಭರಣ ಪ್ರೇಮ ಪೂರ್ಣಿಮಾ ಪ್ರೇಮ ಪೂರ್ಣಿಮಾ ಅಲ್ಲಿ ಪೂರ್ಣ ಚಂದ್ರಮಾ ಇಲ್ಲಿ ಕಣ್ಣ ಸಂಗಮ ಇಂದು ನಮ್ಮ ಬಾಳಿನಲ್ಲಿ ಮಧುರ ಮಿಲನ ಸಂಭ್ರಮ ಪ್ರೇಮ ಪೂರ್ಣಿಮಾ ಪ್ರೇಮ ಪೂರ್ಣಿಮಾ ತನ್ನ ಕುಟುಂಬಕ್ಕೆ ಆದಂತಹ ಒಂದು ಅನ್ಯಾಯ ಅದಕ್ಕೆ ಕಾರಣನಾಗಿರ್ತಕ್ಕಂಥ ಆ ಊರಿನ ಜಮೀನ್ದಾರನ ವಿರುದ್ಧ ಸಟೆದೆದ್ದು ನಿಲ್ಲುವ ನಾಯಕನೊಬ್ಬನನ್ನು ಕುರಿತಾದ ಒಂದು ಚಿತ್ರ ಡಾಕ್ಟರ್ ರಾಜ್ಕುಮಾರ್ ನಾಯಕತ್ರದ ಭೂಪತಿ ರಂಗ ಇದು 1970 ತೆರೆಗೆ ಬರುತ್ತೆ ವಿಜಯಭಾಸ್ಕರ್ ಅವರ ಸಂಗೀತ ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ದಿನೇಶ್ ಅವರಿಗೆ ಚಾಟಿಲ್ ಹೊಡೆಯೋದೊಂದು ಹಾಡಿದೆ ಬಹಳ ಸೊಗಸಾಗಿ ಬರೆದಿದ್ದಾರೆ ಗೀತಾಪ್ರಿಯ ಅವರು ಹಸುವಿನ ವೇಷದ ಹೆಬ್ಬುಲೆ ನೀನು ಅಂತಕ್ಕಂಥ ಹಾಡು ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹೀಗೆ ಅಭಿನಯ ಮಾಡ್ಬೋದೇನೋ ಅಂತ ಅಷ್ಟೇ ರೋಷವಾಗಿ ಅದನ್ನು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರು ಕೂಡ ಹಾಡಿದ್ದಾರೆ ಈಗ ಅದೇ ಚಿತ್ರದ ಮತ್ತೊಂದು ಸೊಗಸಾದ ವಿಶೇಷವಾಗಿ ವಿಜಯಭಾಸ್ಕರ್ ಅವರು ರಾಗ ಸಂಯೋಜನೆ ಮಾಡಿರತಕ್ಕಂಥ ಒಂದು ಗೀತೆ ನಿಮಗೆ ಕೇಳಿಸ್ತಾ ಇದ್ದೀವಿ ಓಹೋ ಮುದ್ದಿನ ಮಲ್ಲಿಗೆ ಅಂತಕ್ಕಂಥ ಒಂದು ಗೀತೆ ಮೂಲ ಗಾಯಕ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರು ಈ ಹಾಡಿನೊಂದಿಗೆ ವೇದಿಕೆಗೆ ಬರ್ತಾ ಇದ್ದಾರೆ ಗಾಯಕ ಹೆಚ್ ಎಸ್ ಶ್ರೀನಿವಾಸ ಮೂರ್ತಿ ಓಹೋ ಮುದ್ದಿನ ಮಲ್ಲಿಗೆ ನಾಚುವೆ ಏಕೆ ಮೆಲ್ಲಗೆ ಓಹೋ ಮುದ್ದಿನ ಮಲ್ಲಿಗೆ ನಾಚುವೆ ಏಕೆ ಮೆಲ್ಲಗೆ ಓಹೋ ಮುದ್ದಿನ ಮಲ್ಲಿಗೆ ನಾಚುವೆ ಏಕೆ ಮೆಲ್ಲಗೆ ಯೋಜನೆ ಹೋಯಿತು ಎಲ್ಲಿಗೆ ಸೂಚನೆ ಬಂದಿತು ಇಲ್ಲಿಗೆ ಓಹೋ ಮುದ್ದಿನ ಮಲ್ಲಿಗೆ ನಾಚುವೆ ಏಕೆ ಮೆಲ್ಲಗೆ ಮೋಹಕ ಮುಂಗುರುಳು ಇಲ್ಲೊಂದು ಕಣ್ಣನ್ನು ಕೆಣಕುತ್ತೀರೆ ಸುಂದರವಾದ ಕಂಗಳಲ್ಲಿ ಏನೇನು ಆಸೆಯು ಇಣುಕುತ್ತೀರೆ ಸುಂದರವಾದ ಕಂಗಳಲ್ಲಿ ಏನೇನು ಆಸೆಯು ಇಣುಕುತ್ತೀರೆ ಈ ನೋಟ ಚಂದ ಕಣ್ಣಿಗೆ ಈ ಆಟ ಚಂದ ಹೆಣ್ಣಿಗೆ ಓಹೋ ಮುದ್ದಿನ ಮಲ್ಲಿಗೆ ನಾಚುವೆ ಏಕೆ ಮೆಲ್ಲಗೆ ಏನೋ ಬಣ್ಣಗಳು ಇಬ್ಬರ ಮನದಲ್ಲೂ ಮೂಡುತ್ತೀರೆ ಆ ಬಣ್ಣವನ್ನು ನಾವಿಂದು ಒಬ್ಬರಿಗೊಬ್ಬರು ನೀಡುತ್ತೀರೆ ಆ ಬಣ್ಣವನ್ನು ನಾವಿಂದು ಒಬ್ಬರಿಗೊಬ್ಬರು ನೀಡುತ್ತೀರೆ ಕೆಂಬಣ್ಣ ಏರುತ್ತೆ ಕೆನ್ನಿಗೆ ಲಜ್ಜೆಯ ನೀಡಿ ಕನ್ನಿಗೆ ಓಹೋ ಮುದ್ದಿನ ಮಲ್ಲಿಗೆ ನಾಚುವೆ ಏಕೆ ಮೆಲ್ಲಗೆ ಭೂಮಿಗೂ ಗಗನಕ್ಕೂ ಸೇತುವೆಯ ಕಟ್ಟಿದೆ ಎಲ್ಲೋ ಕಾಮನ ಬಿಲ್ಲು ಭೇದವೇ ಇಲ್ಲಿ ಕಾಣೋದೇ ಇಲ್ಲ ಪ್ರೇಮವೇ ತುಂಬಿದೆ ಎಲ್ಲೆಲ್ಲು ಭೇದವೇ ಇಲ್ಲಿ ಕಾಣೋದೇ ಇಲ್ಲ ಪ್ರೇಮವೇ ತುಂಬಿದೆ ಎಲ್ಲೆಲ್ಲು ಹೂಬಾಣ ಬೀರಿದೆ ಚಲ್ಲಗೆ ಓಡಿ ಹುಬ್ಬಿನ ಬಿಲ್ಲಿಗೆ
ಓಹೋ ಮುದ್ದಿನ ಮಲ್ಲಿಗೆ ನಾಚುವೆ ಏಕೆ ಮೆಲ್ಲಗೆ, ಯೋಜನೆ ಹೋಯಿತು ಎಲ್ಲಿಗೆ, ಸೂಚನೆ ಬಂದಿತು ಇಲ್ಲಿಗೆ. ಓಹೋ ಮುದ್ದಿನ ಮಲ್ಲಿಗೆ ನಾಚುವೆ ಏಕೆ ಮೆಲ್ಲಗೆ, ನಾಚುವೆ ಏಕೆ ಮೆಲ್ಲಗೆ. ಮಕ್ಕಳಿಲ್ಲದ ದಂಪತಿಗಳು ಅನಾಥ ಮಗುವೊಂದನ್ನು ಕರ್ಕೊಂಡು ಬಂದು ಸಾಕಿದಾಗ ಎಂತಹ ಸಮಸ್ಯೆಗಳವರೆಗೆ ಎದುರಾಗತ್ತೆ ಅನ್ನೋದನ್ನು ಕುರಿತಾದಂಥ ಒಂದು ಚಿತ್ರ ಕಲ್ಯಾಣಿ. ಇದರಲ್ಲಿ ತಾಯಿಯ ಪಾತ್ರದಲ್ಲಿ ಶ್ರೀಮತಿ ಜಯಂತಿಯವರು ಬಹಳ ಮನೋಜ್ಞವಾಗಿ ಅಭಿನಯಿಸಿದರು. ಆ ಚಿತ್ರದಲ್ಲಿ ಬಿ ಕೆ ಸುಮಿತ್ರಾ ಅವರು ಹಾಡಿರತಕ್ಕಂಥ ಒಂದು ಗೀತೆ, ವೀಣಾ ನಿನಗೇಕೋ ಈ ಕಂಪನ. 1971 ತೆರೆಗೆ ಬಂದ ಚಿತ್ರದ ಸಂಗೀತ ನಿರ್ದೇಶಕರು ವಿಜಯ ಭಾಸ್ಕರ್, ವೀಣಾ ನಿನಗೇಕೋ ಈ ಕಂಪನ ಗೀತೆಯೊಂದಿಗೆ ವೇದಿಕೆಯಲ್ಲಿ ನಿಮಗಾಗಿ ಆರ್ ಕೆ ಸ್ಪರ್ಶ. ಸಾಮಾನ್ಯವಾಗಿ ಎಲ್ರಿಗೂ, ನಮಗೂ ಅಷ್ಟೇ ನಿಮಗೂ ಅಷ್ಟೇ, ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ಮಿನುಗುತ್ತಾರೆ ಕಲ್ಪನಾ ಅಂದಕ್ಷಣ ನಮಗೆ ನೆನಪಿಗೆ ಬರೋದು ಬೆಳ್ಳಿ ಮೋಡ, ನಾಂದಿ, ಗೆಜ್ಜೆ ಪೂಜೆ, ಶರ್ಪಂಜರ, ಇಂತಹ ಚಿತ್ರಗಳ ಪಾತ್ರಗಳೇ. ಆದರೆ ಆಕೆಯಲ್ಲಿ ಮತ್ತೊಬ್ಬ ಕಲಾವಿದ ಇದ್ದಾಳೆ ಅನ್ನೋದನ್ನು ತೋರಿಸಿದ್ದು ಗೀತಾ ಪ್ರಿಯಾ ಅವರು.
ಆಕೆಗೆ ಒಬ್ಬ ಡಕಾಯಿತಿ ಪಾತ್ರವನ್ನು ಕೊಡ್ತಾರೆ. ಚಿತ್ರ ನಾರಿ ಮುನಿದರೆ ಮಾರಿ ಎನ್ನುವ ಚಿತ್ರ, ಅದರಲ್ಲಿ ಆಕೆ ಡಕಾಯಿತರ ಪಾತ್ರವನ್ನು ಮಾಡಿದ್ದಾಳೆ. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಆ ಚಿತ್ರದ ಒಂದು ಹಾಡು ಗೋಪಿ ಲೋಲ ಹೇ ಗೋಪಾಲ ಅಂತಕ್ಕಂಥ ಒಂದು ಹಾಡನ್ನು ಈಗ ನೃತ್ಯದ ಮೂಲಕ ನಿಮಗೆ ತೋರಿಸ್ತಾ ಇದ್ದಾರೆ ಶಾಂತಲಾ ನೃತ್ಯ ತಂಡದ ಕಲಾವಿದರು, ನೃತ್ಯ ಸಂಯೋಜನೆ ಶ್ರೀ ಪುಲಿಕೇಶಿ ಕಸ್ತೂರಿ ಅವರದ್ದು. ಕಲಾವಿದರು ಪುಲಿಕೇಶಿ ಕಸ್ತೂರಿ, ಚೇತನ್ ಗಂಗಟ್ಕರ್, ಅಪರ್ಣಾ ಶಾಸ್ತ್ರಿ, ರಂಗಶ್ರೀ, ಪ್ರಿಯಾಂಕಾ ಮತ್ತು ಕೀರ್ತಿ. ಪೂಜೆಗಳು ದಿನ ದಿನಕ್ಕಿಲ್ಲಿ ನೂತನೋತ್ಸವಗಳು, ದಿನ ದಿನಕ್ಕಿಲ್ಲಿ ನೂತನ ಕೀರ್ತಿಗಳು, ನೂತನ ವಾರ್ತೆಗಳು. ಹೌದು, ದಿನ ದಿನವೂ ಹೊಸ ಹೊಸ ವಾರ್ತೆಗಳಿಗಾಗಿ, ನವನವೀನ ವಿಷಯಗಳಿಗಾಗಿ ಬೆಳಗಾಗುತ್ತಿದ್ದ ಹಾಗೆ ಬಿಸಿ ಬಿಸಿ ಕಾಫಿಯೊಂದಿಗೆ ನಮಗೆ ಸಾಥ್ ನೀಡುವುದು ದಿನಪತ್ರಿಕೆಗಳು. ಪ್ರಜಾವಾಣಿ ಪತ್ರಿಕೆಯ ಸುದ್ದಿ ಸಂಪಾದಕರಾಗಿ ಕನ್ನಡ ಚಿತ್ರರಂಗದ ಸುದ್ದಿಗೊಂದು ವಿಶಿಷ್ಟ ರೂಪ ಕೊಡುತ್ತಾ ಬಂದಿರುವ ಖ್ಯಾತ ಪತ್ರಕರ್ತರಾದಂತಹ ಗಂಗಾಧರ ಮೊದಲಿಯಾರ್ರವರು ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಅತಿಥಿಗಳಲ್ಲೊಬ್ಬರು. ಬನ್ನಿ ಈಗ ಅವರಿಂದ ಸಭೆಯನ್ನುದ್ದೇಶಿಸಿ ಒಂದೆರಡು ನುಡಿಗಳು. ಎಲ್ಲರಿಗೂ ನಮಸ್ಕಾರ. ಚಿತ್ರರಂಗದಲ್ಲಿ ಇವತ್ತು ಈ ಲಾಂಗು ಮಚ್ಚುಗಳ ಶಬ್ದ, ಕರ್ಕಶ ಶಬ್ದದ ನಡುವೆ
ನಮ್ಮನ್ನು ಇವತ್ತು ಮಧುರವಾದ ಚಿತ್ರಗೀತೆಗಳ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇರತಕ್ಕಂತಹ ದೂರದರ್ಶನದ ಡಾಕ್ಟರ್ ಮಹೇಶ್ ಜೋಶಿಯವ್ರನ್ನ ಮೊದಲನೇದಾಗಿ ನಾನು ಅಭಿನಂದಿಸಬೇಕಾಗುತ್ತೆ. ಇಷ್ಟು ಹೊತ್ತು ನಾವು ಕೇಳಿದ ಎಲ್ಲ ಗೀತೆಗಳಲ್ಲಿ ಒಂದು ಸ್ಥಾಯಿ ಭಾವವನ್ನು ನೀವು ಗಮನಿಸಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಗೀತಾಪ್ರಿಯ ಅವರ ಒಂದು ವೈಶಿಷ್ಟ್ಯ ಇಡೀ ಚಿತ್ರರಂಗದ ಇತಿಹಾಸದಲ್ಲಿ ಇವತ್ತೇನು ಮಧುರ ಮಧುರ ವಿ ಮಂಜುಳಗಾನ ಕಾರ್ಯಕ್ರಮದ ಮೂಲಕವಾಗಿ ಡಾಕ್ಟರ್ ಮಹೇಶ್ ಜೋಶಿಯವರು ಏನು ಕಾರ್ಯಕ್ರಮವನ್ನು ದೂರದರ್ಶನದಲ್ಲಿ ಕೊಡ್ತಾ ಇದ್ದಾರೆ ಅದರ ಮೂಲಕವಾಗಿ ಒಂದು ಇತಿಹಾಸದ ಚಲನಚಿತ್ರರಂಗದ ಇತಿಹಾಸದ ಪುಟಗಳನ್ನು ನಾವು ತಿರುವಾಗ್ತಾ ಇದ್ದೀವಿ. ಈ ಎಲ್ಲ ಗೀತೆಗಳ ಒಂದು ಸ್ಥಾಯಿ ಭಾವವನ್ನು ನೀವು ಗಮನಿಸಿದರೆ ಚಿತ್ರರಂಗದ ಇತಿಹಾಸದಲ್ಲಿ ಗೀತಾಪ್ರಿಯ ಅವರ ಒಂದು ವೈಶಿಷ್ಟ್ಯ, ಒಂದು ಸ್ಥಾನ, ಚಿತ್ರರಂಗದ ಹೆಜ್ಜೆ ಯಾವುದಾಗಿರಬೇಕು ಅನ್ನೋವಂಥ ಒಂದು ಭಾವ ಕಾಣಿಸ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಚಿತ್ರರಂಗದಲ್ಲಿ ಅವರು ಕೊಟ್ಟಂತಹ ಒಂದು ಸಂದೇಶ ಏನಿದೆ, ಒಂದು ಚಾಲೆಂಜ್ ಏನಿದೆ, ಮಾನವ ಪ್ರೀತಿಗೆ ಅವರು ಕೊಟ್ಟ ಬೆಲೆ, ಮನುಷ್ಯತ್ವಕ್ಕೆ ಅವರು ತೋರಿಸಿದ ಬೆಲೆ, ಎಲ್ಲ ಗೀತೆಗಳನ್ನು ಕೂಡ ಒಂದು ಅಳು, ಒಂದು ಸುಖ, ಮನುಷ್ಯನ ಜೀವನ, ಮನುಷ್ಯನ ಕಷ್ಟಗಳಿಗಾಗಿ ಮರುಗುವಂಥ ಒಂದು ಮನೋಭಾವ ಕಾಣಿಸ್ತಾ ಇದೆ. ಅದು ಇವತ್ತಿನ ದಿನ ನಮಗೆ ಬೇಕಾಗಿರತಕ್ಕಂತಹ ತೀವ್ರ ಅವಶ್ಯಕತೆ ಇರತಕ್ಕಂತಹ ಒಂದು ವಸ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ಗೀತಾಪ್ರಿಯ ಅವರು ನಮಗೆ 65 ದಶಕದಿಂದ ಚಿತ್ರರಂಗಕ್ಕೆ ಅದನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಈಗ ಗುರುತಿಸ್ತಾ ಇದ್ದೀವಿ. ಇದು ಚಿತ್ರರಂಗದ ಒಂದು ದುರಂತ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ರೀತಿಯಲ್ಲಿ ನಾನು ಒಂದು ಲೇಖನದಲ್ಲಿ ಬರೆದೆ, ಗೀತಾಪ್ರಿಯ ಅವರು ಒಂದು ಬಂಡಾಯದ ಕವಿಯವರು, ಬಂಡಾಯದ ಕೂಗನ್ನು ಚಿತ್ರರಂಗದಲ್ಲಿ ಎತ್ತಿದ ಮೊದಲನೇ ವ್ಯಕ್ತಿ. ಅವರ ಎಲ್ಲ ಗೀತೆಗಳಲ್ಲಿ ನೋಡಿ ಮನುಷ್ಯನ ದುಃಖಕ್ಕೆ ಮರುಗುವಂಥ ಮನೋಭಾವ ಇದೆ. ಮನುಷ್ಯನನ್ನು ಮನುಷ್ಯನನ್ನಾಗಿ ನೋಡಬೇಕು, ಕಷ್ಟ ಸುಖ ಮನುಷ್ಯನ ಗೋಳು ಏನಿದೆ ಅದನ್ನು ಪರಿಹರಿಸೋರು ಯಾರು? ಅದಕ್ಕೆ ಅವರು ಮೊದಲು ಮಾಡೋದೇನು ಅಂತಂದರೆ ಅವರ ಮೊದಲನೇ ಗೀತೆಯಲ್ಲೇ ಅದನ್ನು ಹೇಳ್ತಾರೆ, ದೇವರಿಗೆ ಚಾಲೆಂಜ್ ಮಾಡ್ತಾರೆ. ಈ ದೇವರನ್ನು ನಂಬಿ ಈ ದೇಶದಲ್ಲಿ ನಾವೇನು ಮೌಢ್ಯದಲ್ಲಿ ಏನು ಕೂತಿದ್ದೀವಿ ಅದಕ್ಕೆ ಮೊದಲನೇ ಚಾಲೆಂಜ್ ಮಾಡ್ತಾರೆ. ಅದಕ್ಕೆ ಯಾಕೇನು ಕಾರಣ ಅಂತಂದರೆ ಅವರಿಗೆ ಬಂದಂತಹ ಒಂದು ಕಷ್ಟ ಅದು ಇಡೀ ಭಾರತ ದೇಶದಲ್ಲಿ ಇದ್ದಂತಹ ಕಷ್ಟವಾಗಿತ್ತು, ಪ್ರತಿಯೊಬ್ಬರ ಕಣ್ಣೀರ ದನಿಯಾಗಿತ್ತು. ಅಂತಹದಕ್ಕೆ ಅವರು ಒಂದು ವೇದಿಕೆಯನ್ನು ಕೊಟ್ಟರು. ಇಂಡಿಯಾ ದೇಶಕ್ಕೆ ಅಥವಾ ಚಲನಚಿತ್ರ ಆವಿಷ್ಕಾರ ಆದಾಗ ಅದನ್ನು ಹೇಗೆ ಒಂದು ದೇಶವನ್ನು ಸುಧಾರಣೆ ಮಾಡತಕ್ಕಂತಹ ಅಭಿವೃದ್ಧಿಗೋಸ್ಕರ ಪೂರಕವಾಗಿ ಈ ಮಾಧ್ಯಮವನ್ನು ಬಳಸ್ಕೊಳ್ಬೇಕಾಗಿತ್ತೋ ಆ ಮಾಧ್ಯಮವನ್ನು ಆ ರೀತಿಯಲ್ಲಿ ನಾವು ಬಳಸ್ಕೊಳ್ಳಿಲ್ಲ. ಆ ಬಳಸ್ಕೊಳ್ಳೋದಂಥ ಒಂದು ರೀತಿಯನ್ನು ಇವರು ಹಾಕ್ಕೊಟ್ಟರು. ರಷ್ಯಾ ದೇಶದಲ್ಲಿ ಅದು ಸಾಧ್ಯವಾಗಿದೆ. ಅದನ್ನು ಒಂದು ಕ್ರಾಂತಿಗೆ ಪೂರಕವಾಗಿ ಚಲನಚಿತ್ರವನ್ನು ಬಳಸ್ಕೊಂಡ್ರು. ನಮ್ಮಲ್ಲಿ ಇವತ್ತಿನ ದಿನ ಮನರಂಜನೆಗಾಗಿ ಅದನ್ನು ಬಳಸ್ಕೊಳ್ತಾ ಇದ್ದೀವಿ. ಈ ಒಂದು ಉದ್ದೇಶವನ್ನು ಚಲನಚಿತ್ರರಂಗದಲ್ಲಿ ಬಹಳ ಅದ್ಭುತವಾಗಿ ಅವರು ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಮೊದಲನೇ ಗೀತೆಯಲ್ಲಿ ಅವರು ಹೇಳ್ತಾರೆ, ದೇವ ನಿನ್ನ ರಾಜ್ಯದ ನ್ಯಾಯವಿದೆಯನ್ನ ಬಡವರ ಈ ಗೋಳ ನೋಡಿ ಗುಡಿಗಳಲ್ಲಿ ಅವಿತೆಯ ಕಲ್ಲು ಮಾಡಿ ಹೃದಯವ ಕಲ್ಲಾಗಿ ಕುಳಿತೆಯ ಅನ್ನೋವಂಥ ಒಂದು ಗೀತೆಯನ್ನು ಅವರು ಬರಿತಾ ಇರ್ತಾರೆ. ವಿಧಾನಸೌಧದ ಫೌಂಡೇಶನ್ ಆಗ್ತಾ ಇರತಕ್ಕಂಥ ಸಮಯದಲ್ಲಿ ಅದರ ಮುಂದೆ ಹಾದು ಮನೆಗೆ ಹೋಗುವ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರು. ಗೀತಾಪ್ರಿಯ ಅವರು ರಾತ್ರಿ 10 ಕೆಲಸ ಮುಗಿಸಿ 11 ಬಿಗೋ ಅನ್ನೋಂಥ ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಎದುರಿಕೆ ಜೀವ ಬಡ್ಕೊಳ್ತಾ ಇರುತ್ತೆ, ಎಲ್ಲಿ ಯಾರು ಬಂದು ಕೊಲೆ ಮಾಡಿಬಿಡ್ತಾರೋ ಗೊತ್ತಾಗಲ್ಲ ಈ ದೇಶದಲ್ಲಿ ಅಂತ. ಆವಾಗ ಅವ್ರು ಹೇಳ್ತಾರೆ, ಈ ದೇವರು ಇಂಥ ಅನ್ನೋನು ಒಬ್ಬ ಇದ್ದರೆ ಅವನು ಕಲ್ಲ ಕುಳಿತಿದ್ದರೆ ನನ್ನ ಕಷ್ಟಗಳನ್ನೆಲ್ಲ ಕರಗಿಸ್ಲಿ, ಈ ದೇಶದ 100 crore ಜನಗಳ ಕಷ್ಟವನ್ನು ಅವನು ಮಾಡಲಿ ಅಂತ. ಅವರು ಎಲ್ಲ ಇವತ್ತಿನವರೆಗಿನ ಎಲ್ಲ ಗೀತೆಗಳನ್ನು ಕೂಡ ದೇವರಿಗೆ ಚಾಲೆಂಜ್ ಮಾಡುವಂತಹ ಒಂದು ಗೀತೆಗಳನ್ನು ಅವರ ಹಾಡುಗಳಲ್ಲಿ ಆ ದನಿಯನ್ನು ನಾವು ಗುರುತಿಸ್ಬೋದು ಅಂತ ನಾವು ಅದನ್ನು ಇತಿಹಾಸದ ಪುಟಗಳಲ್ಲಿ ನಾವು ಅವಲೋಕಿಸ್ಬೋದು. ಅದೊಂದು ಬಹಳ ಒಳ್ಳೆಯ ಅಂಶ. ಅವರು ಕಷ್ಟದ ದಿನಗಳಲ್ಲಿ ಆ ಶ್ರೀ ಶ್ರೀ ಅಂತ ಒಬ್ಬ ಕ್ರಾಂತಿಕಾರಿ ಕವಿ ಹತ್ರ ಮತ್ತು ಕುಯಿಲನ್ ಅನ್ನುವಂತಹ ಒಬ್ಬ ಕವಿ ಹತ್ರ ಹೋಗಿ ಸ್ವಲ್ಪ ಕೆಲಸಗಳನ್ನು ಕಲಿತಾರೆ. ಅದರ ಇನ್ಫ್ಲೂಯೆನ್ಸ್ನಿಂದಾಗಿ ಅವರು ಕ್ರಾಂತಿಕಾರಿ ಗೀತೆಗಳನ್ನು ಬರೆಯೋದಕ್ಕೆ
ಇವತ್ತು ಸಾಧ್ಯ ಆಗಿದೆ. ಇದನ್ನು ತಮಿಳ್ನಾಡಿನಲ್ಲಾಗಲಿ ಹಿಂದಿಯಲ್ಲಾಗಲಿ ತೆಲುಗಿನಲ್ಲಾಗಲಿ ಈ ಕವಿಗಳು ಬರೆದಿದ್ದರೆ ಇಷ್ಟೊತ್ತಿಗೆ ಅವರು ಬಹಳ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯ ಮಟ್ಟಕ್ಕೆ ತಲುಪಿಡ್ತಾ ಇದ್ದರು. ಕನ್ನಡದಲ್ಲಿ ಅದೊಂದು ದುರಂತ, ನಮ್ಮವರನ್ನು ನಾವು ಗುರುತಿಸೋದಿಲ್ಲ, ನಮ್ಮವರ ಸಾಧನೆಯನ್ನು ನಾವು ಹೇಳ್ಕೊಳ್ಳೋದಕ್ಕೆ ನಮಗೆ ಏನೋ ಒಂಥರ ಮುಜುಗರ ಆಗುತ್ತೆ. ಆ ಹಿಂಜರಿಕೆಯಿಂದಾಗಿ ಇಂತಹ ಒಂದು ಒಬ್ಬ ಅದ್ಭುತವಾದ ಕವಿ ಸಿನಿಮಾ ಬಗ್ಗೆ, ಸಿನಿಮಾ ಸಾಹಿತ್ಯದ ಬಗ್ಗೆ ಒಂದು ಕಮಿಟ್ಮೆಂಟ್ ಇಟ್ಕೊಳ್ತಾಯಿರ್ತಕ್ಕಂತಹ ಒಂದು ಬದ್ಧತೆ ಇರತಕ್ಕಂತಹ ಒಬ್ಬ ಕವಿ ನಮ್ಮ ನಡುವೆ ಇವತ್ತೊಬ್ಬ ಕೂತಿದ್ದಾನೆ. ಅವನನ್ನು ಇಷ್ಟು ದಿವಸಗಳ ಆದಮೇಲೂ ಕೂಡ ನಾವು ಗುರುತಿಸ್ತಾ ಇದ್ದೀವಿ ಅನ್ನೋವಂಥದ್ದು ಒಂದು ಸಂತೋಷ ನನಗಿದೆ. ಅದಕ್ಕೆ ನೋಡಿ, ನಾನು ಯಾವಾಗಲೂ ಏನು ಹೇಳೋದು, ಇವರು ಚಿತ್ರರಂಗದಲ್ಲೂ ಕೂಡ 38 ಚಲನಚಿತ್ರಗಳಲ್ಲಿ ಅವರು ಹೇಳಿರ್ತಕ್ಕಂಥ ರೀತಿ ನೀತಿಗಳಿದೆಯಲ್ಲ, ಇವರನ್ನು ಒಂದು ರೀತಿಯಲ್ಲಿ ಚಿತ್ರರಂಗದವರು ಪ್ರಯೋಗ ಪಶುವಾಗಿ ಬಳಸ್ಕೊಂಡ್ರು. ಎಲ್ಲ ರೀತಿಯ ಚಿತ್ರಗಳನ್ನು ಇವರು ನಮಗೆ ಕೊಟ್ಟಿದ್ದಾರೆ. ಆದರೆ ಇವರನ್ನು ಅತ್ಯುನ್ನತ ಮಟ್ಟಕ್ಕೆ ಏರಿಸುವಾಗ ಮಾತ್ರ ಕೆಲವು ಸಲ ಅವ್ರಿಗೆ ಏನೋ ಒಂಥರ ಮುಜುಗರ ಆಗುತ್ತೆ. ತಮಿಳಿನಲ್ಲಿ ತೆಲುಗಿನಲ್ಲಿ ಅವಾರ್ಡ್ ತಗೊಂಡ್ಬರೋಂಥ ನಿರ್ದೇಶಕರ ಕಡೆ ಅವರ ಮನರಂಜನೆಯೇ ಪ್ರಧಾನವಾಗಿರ್ತಕ್ಕಂಥವ್ರ ಕಡೆ ಗಮನ ಹೋಗುತ್ತೆಯೇ ಹೊರತು ಇಂತಹ ನಿಜವಾದ ಸತ್ವವನ್ನು ಗುರುತಿಸೋದಕ್ಕೆ ಹಿಂಜರಿಕೆ ಅನ್ನುವಂಥದ್ದಿರುತ್ತೆ. ಈ ಸಾಮಾಜಿಕ ಚಿತ್ರಗಳನ್ನು ಅವರು ನಿರ್ದೇಶಿಸುವಾಗ ಮಣ್ಣಿನ ಮಗ ಅವರ ಮೊದಲನೆಯ ಚಿತ್ರ. ಅವ್ರೇನು ಹೇಳ್ತಾರೆ, ಒಂದು ಹಾಡಿನಲ್ಲಿ ಇವತ್ತು ಬಂತು, ಗಾಂಧಿ, ನೆಹರು, ಶಾಸ್ತ್ರಿ ಇವರೆಲ್ಲರೂ ನಾವು ಮರೆತ್ವಿ, ಇದೇನು ಸಂಸ್ಕೃತಿ, ಇದೇನು ಸಭ್ಯತೆ ಈ ಥರ ಅಂತ ಸೈಲೆಂಟಾಗಿ ಚಲನಚಿತ್ರರಂಗದ ಮೂಲಕವಾಗಿ ಈ ಸಮಾಜದ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ದನಿ ಎತ್ತಿ ಅದನ್ನು ದಾಖಲೆ ಮಾಡ್ತಾರೆ ಗೀತಾಪ್ರಿಯ ಅವರು. ಇವರು ನನಗನ್ನಿಸೋದು ಏನು ಅಂತಂದರೆ, ಇವತ್ತು ಚಿತ್ರರಂಗದಲ್ಲಿ ಇರತಕ್ಕಂತಹ ಎಲ್ಲ ರೀತಿಯ ಇಂದ ಈ ಸಮಾಜದ ಭ್ರಷ್ಟತೆಗೋಸ್ಕರವಾಗಿ ಚಿತ್ರರಂಗದ ಮಾಧ್ಯಮ ಮೂಲಕವಾಗಿ ಒಂದು ಅಣ್ಣಾಚಾರ್ಯ ರೀತಿಯ ಕೆಲಸವನ್ನು ಅವರು ಮಾಡ್ಕೊಂಡು ಬಂದರು 65 ವರ್ಷದಿಂದ. ಅವರು ನೋಡಿ, ಈ ಮಣ್ಣಿನ ಮಗದಂಥ ಒಂದು ಚಿತ್ರದಿಂದ ಚಿತ್ರರಂಗಕ್ಕೆ ಬಂದ ಮೇಲೆ ಅವರು ಮಾಡಿದ ಎಲ್ಲ ಚಿತ್ರರಂಗಗಳಲ್ಲೂ ಒಂದು ವೆರೈಟಿ ಇದೆ. ಅವರು ಟಾರ್ಜಾನ್ ರೀತಿಯ ಚಿತ್ರವನ್ನು ಕನ್ನಡದಲ್ಲಿ ಮೊದಲಿಗೆ ಬಿ ಆರ್ ಪಂತರ ನಂತರ ಮತ್ತೊಂದು ರೀತಿಯ ಅದಕ್ಕೊಂದು ವೈಶಿಷ್ಟ್ಯವನ್ನು ಕೊಟ್ಟು ಒಂದು ಕಮರ್ಷಿಯಲ್ ರೀತಿಯಲ್ಲಿ ಒಂದು ಟಾರ್ಜಾನ್ ಚಿತ್ರವನ್ನು ಮಾಡ್ತಾರೆ. ಆಮೇಲೆ ಹೂವು ಮುಳ್ಳು ಅಂತ ಒಬ್ಬ ಡಕಾಯಿತರು ಮತ್ತು ನಾಡಿನ ಮತ್ತು ಕಾಡಿನ ಸಂಬಂಧವನ್ನು ಹೇಳ್ತಕ್ಕಂಥ ಚಿತ್ರವನ್ನು ಮಾಡ್ತಾರೆ. ಮಕ್ಕಳ ಚಿತ್ರವನ್ನು ಮಾಡ್ತಾರೆ, ಸಾಮಾಜಿಕ ಚಿತ್ರಗಳನ್ನು ಮಾಡ್ತಾರೆ, ಸಂದೇಶ ಇರತಕ್ಕಂಥ ಸಿನಿಮಾಗಳನ್ನು ಮಾಡ್ತಾರೆ. ಎಲ್ಲ ರೀತಿಯ ನಟರಿಗೆ ಅಂದರೆ ಜೀವವನ್ನು ಕೊಟ್ಟು ಅವನೊಬ್ಬ ಒಳ್ಳೆಯ ಹೀರೋವನ್ನಾಗಿ ಪರಿವರ್ತಿಸುವಲ್ಲಿ ಅವರ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಕಲ್ಯಾಣ್ ಕುಮಾರ್ ಅವರಿಗೆ ರೀಎಂಟ್ರಿ ಕೊಡ್ತಾರೆ. ಈ ಥರದ ಎಲ್ಲ ಸಾಧನೆಗಳು ಅವರ ಬೆನ್ನಿಗೆ ಇದೆ. ಅಂತಹ ಒಂದು ಅವರು ಎಲ್ಲರನ್ನ ಸಹೃದಯರಾಗಿ ಅವರು ಸಿನಿಮಾ ದೊಡ್ಡ ಡೈರೆಕ್ಟ್ರು, ನಾನು ದಂತಗೋಪುರದಲ್ಲೇ ಬದುಕಬೇಕು ಅನ್ನೋಂಥ ಒಂದು ಉದ್ದೇಶದೆಲ್ಲ ಕವಿ ಅಲ್ಲ. ಕವಿ ಹೃದಯ ಜನಸಾಮಾನ್ಯರಿಗಾಗಿ ಸ್ಪಂದಿಸುವ ಒಂದು ಕಮಿಟ್ಮೆಂಟ್ ಇರತಕ್ಕಂತಹ ಒಬ್ಬ ನಿರ್ದೇಶಕ ಆಗಿರೋದ್ರಿಂದ ಅವರು ಇವತ್ತು ನಮ್ಮೆಲ್ಲರ ನಡುವೆ ಅವರ ಗೀತೆಗಳ ಮೂಲಕವಾಗಿ ಅವರ ಚಲನಚಿತ್ರದ ಮೂಲಕವಾಗಿ ನಮ್ಮ ನಡುವೆ ಇದ್ದಾರೆ. ನನಗೆ ಬಹಳಷ್ಟವಾದದ್ದು ಅಂತಂದರೆ ಏನು ಈ ರೆಬೆಲ್ ಲಿಟ್ರೇಚರ್ನ ಕನ್ನಡಕ್ಕೆ ಇವರು ತಂದರು ಸಿನಿಮಾದ ಮೂಲಕವಾಗಿ, ಆ ಪರಂಪರೆ ಮುಂದಿನ ದಿನಗಳಲ್ಲಿ ಬೆಳೆಯಲಿಲ್ಲ. ಮನುಷ್ಯರನ್ನು, ಈ ಸಮಾಜವನ್ನು, ಈ ಬಡತನ ಮತ್ತು ಮೇಲು ಮತ್ತು ಕೀಳು ಎನ್ನುವಂಥ ಭಾವನೆಗಳನ್ನು ಅವರು ನೋಡಿದ ರೀತಿ ಇದೆಯಲ್ಲ, ಅದು ನಿಜಕ್ಕೂ ಅವರನ್ನು ಒಬ್ಬ ಒಳ್ಳೆಯ ಕವಿಯನ್ನಾಗಿ ನಾವು ಸದಾಕಾಲ ಚಿತ್ರರಂಗ ಇರೋವರೆಗೂ ಗುರುತಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಅಂದ್ಕೊಂಡಿದ್ದೆ. ನೋಡಿ ನೋಡಿ, ಒಂದೇ ಒಂದು ಸಣ್ಣ ಉದಾಹರಣೆಯನ್ನು ಕೊಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಇವರು ಸಮಕಾಲೀನರಾಗಿ ಕಣ್ಣದಾಸನವರು, ವಾಲಿಯವರು ಇವರೆಲ್ಲ ಬರಿತಾ ಇದ್ದರು, ಅವರಿಗೆ ಸಿಕ್ಕಂಥ ಒಂದು ಪ್ರಾಶಸ್ತ್ಯ ಅವರಿಗೆ ಸಿಗಲಿಲ್ಲ, ಅದೊಂದು ದುರಂತವೇ ಇರಲಿ. ಆದರೆ ಒಂದು ಮನುಷ್ಯ ಮುಖಿಯಾಗಿ ಅಂದರೆ ಸಮಾಜ ಮುಖಿಯಾಗಿ ಹೇಗೆ ಅವರು ಅದನ್ನು ನೋಡಿದ್ರು ಅಂತಂದರೆ, ಈಗ ನಾವು ಒಂದು ಹಾಡನ್ನು ಬರೆದ್ರೆ ಮನುಷ್ಯರಿಗೆ ಗೌರವವೇ ಇಲ್ಲದೇ ಇದ್ದಂಗೆ ಹಾಡುಗಳನ್ನು ನಾವು ರಚನೆ ಮಾಡ್ತೇವೆ. ಅಂದರೆ ಇವತ್ತಿನ ಗೀತೆಗಳಲ್ಲಿ ಸತ್ವವೇ ಇಲ್ಲ ಅಂತ ನಾನು ಸಾರಸಕಟ್ಟಾಗಿ ತಿರಸ್ಕರಿಸೋದಿಲ್ಲ. ಆದರೆ ಆ ಬರೆಯುವಂಥ ಗುಣಗಳಲ್ಲಿ ಏನಾಗಿದೆ ಅಂದರೆ, ಮಾನವನ ಬಗ್ಗೆ ಒಂದು ತುಚ್ಛ ಭಾವನೆ ಇರತಕ್ಕಂಥ ಒಂದು ಲೇವಡಿ ಗುಣ ಇರತಕ್ಕಂಥ ಒಂದು ಸಾಹಿತ್ಯವನ್ನು ನಾವು ಅಕ್ಸೆಪ್ಟ್ ಅನಿವಾರ್ಯವಾಗಿ ಮಾಡ್ಕೊಳ್ಬೇಕು ಇವತ್ತಿನ ಮಾಧ್ಯಮ ಕ್ರಾಂತಿನಲ್ಲಿ ಅನ್ನೋ ರೀತಿಯಲ್ಲಿ ಒಂದು ಫೋರ್ಸ್ ನಮ್ಮ ಮೇಲೆ ಬರ್ತಾ ಇದೆ. ನಾವು ಒಂದು ಒಂದು ಹಾಡು ನನಗೆ ಪದೇ ಪದೇ ನೆನಪಾಗುತ್ತೆ. ಇವತ್ತು ಇವರು ಏನು ಹೇಳ್ತಾರೆ ಅಂತಂದರೆ, ಮನುಷ್ಯ ನೀರಿನಲ್ಲಿ ಮೀನಿನಂತೆ ಈಜುವುದನ್ನು ಕಲಿತ, ಗಾಳಿಯಲ್ಲಿ ಹಾರುವುದನ್ನು ಅಕ್ಕಿಯಂತೆ ಹಾರುವುದನ್ನು ಕಲಿತ, ಆದರೆ ಮನುಷ್ಯನಾಗಿ ಬದುಕಲಿಕ್ಕೆ ಕಲೀಲಿಲ್ಲ ಅನ್ನೋಂಥ ಒಂದು ಹಾಡನ್ನು ಬರೀತಾರೆ ಅವರು. ಬಹಳ ಅದ್ಭುತವಾದ ಸಂದೇಶಗಳನ್ನು ಅವರು ಅದನ್ನು ಕೊಡ್ತಾರೆ. ಅಂದರೆ ಇವರ ಹಾಡುಗಳಲ್ಲಿ ನಾವು ಅದನ್ನು ಮನುಜರು ಮನುಜರ ಆದಿಯಲ್ಲಿ ಮುಳ್ಳನ್ನು ಹಾಸಿ
ಮೆರೆಯುವರು ಅನ್ನೋಂಥ ಎರಡೇ ಸಾಲುಗಳಲ್ಲಿ ಬಹಳ ಅದ್ಭುತವಾದ ಒಂದು, ಅದನ್ನು ಬಿಡಿಸಿದರೆ ಒಂದು ದಿನ ಎಲ್ಲ ಒಂದು ಉಪನ್ಯಾಸವನ್ನು ಮಾಡಬಹುದು, ಅಷ್ಟು ಅದ್ಭುತವಾದ ಒಂದು ಇದನ್ನು ಕೊಡ್ತಾರೆ ಇವರು. ಅದನ್ನೇ ನಾನು ಹೇಳೋದು, ಇವರು 6 ಅಡಿ 3 ಅಡಿ ನೆಲದಲ್ಲಿ, ಅಂದರೆ ಮನುಷ್ಯನಿಗೋಸ್ಕರವಾಗಿ ಎಷ್ಟು ಕಷ್ಟಪಡ್ತಾನೆ, ಆಸ್ತಿಗೋಸ್ಕರ ಕೊಲೆಗಳು ಮಾಡ್ತಾನೆ, ಸಂಪಾದನೆ ಮಾಡಬೇಕು ಅಂತ ಹೇಳ್ತಾನೆ, ಕೊನೆಗೆ ಉಳಿಯೋದು ಅವನಿಗೆ 6 ಅಡಿ 3 ಅಡಿ ನೆಲ ಅಷ್ಟೇ. ಹೋಗುವಾಗ ಅವರು ಎಲ್ಲವನ್ನ ಬಿಟ್ಟು ಹೋಗ್ತಾರೆ ಅನ್ನೋಂಥ ಒಂದು ಸಂದೇಶವನ್ನು ಕೊಡ್ತಾರೆ. ಇವತ್ತಿನ ಚಿತ್ರಗೀತೆಗಳಲ್ಲಿ ನಾನು ಒಂದೇ ಒಂದು ಇದಕ್ಕೆ ಪೂರಕವಾಗಿ ಏನು ಹೇಳ್ತೀನಿ ಅಂದರೆ, ಮನುಷ್ಯ ನೀನು ಮನೆಗಳನ್ನು ಕಟ್ಟು, ವಾಸ್ತು ಪ್ರಕಾರ ಮನೆ ಕಟ್ಟು, ಹೋಗಿ ಟಾಯ್ಲೆಟ್ನಲ್ಲಿ ಹೋಗಿ ಮಲಕ್ಕು ಅನ್ನೋಂಥ ಒಂದು ಹಾಡುಗಳೇನಿದೆ ಆ ಹಾಡಿನ ಮುಂದೆ ಈ ಹಾಡನ್ನು ಸ್ವಲ್ಪ ಕಂಪೇರ್ ಮಾಡಿದ್ರೆ, ಅಂದರೆ ನಾವು ಪೂರಕವಾಗಿ ನೋಡಿದ್ರೆ, ಒಂದು ಮನುಷ್ಯನನ್ನು ಪ್ರೀತಿಸತಕ್ಕಂಥ ಗುಣ ಸಾಹಿತ್ಯ, ಶಾಶ್ವತವಾಗಿ ಉಳಿತಕ್ಕಂಥ ಸಾಹಿತ್ಯ, ಅಂದರೆ ಆ ಲೇವಡಿ ಗುಣ ಇವರಲ್ಲಿ ನಿಜವಾದ ಶ್ರದ್ಧೆ ಕಾಣಿಸುತ್ತೆ. ಈ ಸೀರಿಯಸ್ ಆಗಿ ಸಿನಿಮಾವನ್ನು ತಗೊಂಡಿರತಕ್ಕಂಥ ಒಬ್ಬ ನಿರ್ದೇಶಕನಿಂದ ಮಾತ್ರ ಇದು ಸಾಧ್ಯ ಆಗುತ್ತೆ. ಇಂತಹ ಒಬ್ಬ ನಿರ್ದೇಶಕನನ್ನು ನಾವು ಗೌರವಿಸ್ತಾ ಇರ್ತಕ್ಕಂಥದ್ದು, ಅವರ ಹಾಡುಗಳನ್ನು ಮಹೇಶ್ ಜೋಶಿಯವರು ಪ್ರಚುರ ಮಾಡತಕ್ಕಂಥದ್ದು, ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಂತಹ ಒಬ್ಬ ಒಳ್ಳೆಯ ಕವಿ, ನಿರ್ದೇಶಕ, ಸಹೃದಯಿ ಗೀತಪ್ರಿಯ ಅವರ ಬಗ್ಗೆ 4 ಮಾತುಗಳನ್ನು ಆಡೋದಕ್ಕೆ ನನಗೆ ಅವಕಾಶಗಳನ್ನು ಕೊಟ್ಟಂಥ ಮಹೇಶ್ ಜೋಶಿಯವರಿಗೂ, ದೂರದರ್ಶನಕ್ಕೂ, ನಿಮಗೂ ನಮಸ್ಕಾರಗಳನ್ನು ಹೇಳ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಮಧುರ ಮಧುರವೀ ಮಂಜುಳಗಾನ, ಮಧುರ ಮಧುರವೀ ಮಂಜುಳಗಾನ, ಹೃದಯ ತಣಿಸುವ ಹೊಸತಾನ, ಮಧುರ ಮಧುರವೀ ಮಂಜುಳಗಾನ, ಹೃದಯ ತಣಿಸುವ ಹೊಸತಾನ, ಮಧುರ ಮಧುರವೀ ಮಂಜುಳ.